ಅನ್ಕ್ರ ಅದ್ವಾ ಏನಾದ್ರೂ ಮಾಡ್ಲೇಬೇಕು ಕಣ. ಮಾಮಿಗಳು ಇನ್ನೂ ಬರ್ಲಿಲ್ವಾ? ಬರ್ತಾ ಇದಾರ ಅನ್ಸುತ್ತ. ಏನ್ ಮಾಡ್ತಾ ಇದೀರಾ ಇಲ್ಲಿ? ಏನಿಲ್ಲ, ಹಾಗೆ ಸುಮ್ನೆ ಮಾತಾಡ್ತಾ ಇದ್ವಿ. ನಿನ್ ಕೆಲ್ಸ ಎಲ್ಲ ಆಯ್ತಾ? ಮೇಲೆಲ್ಲ ಕಳ್ಸಿದ್ಯಾ? ನನ್ ಕೆಲ್ಸ ಎಲ್ಲ ಬೆಳಿಗ್ಗೆನೆ ಮುಗೀತು. ನಿನ್ನೆ ರಾತ್ರಿ ಏನೋ ಗಲಾಟೆ ನಡೀತಾ ಇತ್ತು. ಏನಿಲ್ಲ ಏನಿಲ್ವಲ್ಲ. ಶಂಕರ, ಸ್ವಾಮಿಗಳು ಎಷ್ಟೊತ್ತಕ್ಕೆ ಬರ್ತಾರೆ, ಎಲ್ಲಿದ್ದಾರೆ ಅಂತ ಒಂಚೂರು ವಿಚಾರಿಸ್ಬೇಕಾಗಿತ್ತು. ಅಮ್ಮ, ಅವ್ರು ಫೋನ್ ಮಾಡಿದ್ದೀನಿ, ಇನ್ನೇನು ಬಂದ್ಬಿಡ್ತಾರ? ಯೇಶ್ ಮಾಧವ್, ನನ್ನ ಕೆಲ್ಸದ ಬಗ್ಗೆ ನೀವು ಅಷ್ಟೆಲ್ಲ ವಿಚಾರಿಸ್ದಾಗಲೇ ನನಗನ್ನಿಸ್ತು. ಅಯ್ಯ, ನಾನು ನಿಜವಾಗ್ಲೂ ನಿನ್ನ ಕೆಲ್ಸದ ಬಗ್ಗೆನೇ ವಿಚಾರಿಸಿದ್ದು. ಓ ಹೌದಲ್ವಾ? ಆಮೇಲೆ ನೀವಿಬ್ರು ಇಲ್ಲಿ ಸುಮ್ಮನೆ ಮಾತಾಡ್ತಿದ್ರಿ ಅಲ್ವಾ? ಮನೆಗೆ ಏನಾಗಬೇಕೋ ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ನಿಮ್ಗೆ ಇದು ಅರ್ಥ ಆಗಲ್ಲ, ಸುಮ್ಮನೆ ನಿಮ್ಮ ಕೆಲಸ ನೋಡ್ಕೊಳ್ಳಿ. ಯಾಕೆ, ಏನು ನಡೀತಾ ಇದೆ ಅಂತ ನಾನು ಕೇಳಬಾರ್ದಾ? ಕೇಳೋದ್ರಲ್ಲೇ ಏನು ತೊಂದರೆ ಇಲ್ಲ, ಆದರೆ ನಾವು ಮಾಡೋ ಕೆಲಸಕ್ಕೆ ಅಡ್ಡ ಬರಬಾರ್ದು ಅಷ್ಟೇ. ಸರಿ ಆಯಿತು, ಆದರೆ ಯಾರು ಏನು ಮಾಡ್ತಾರೆ ಅಂತ ನಾನು ನೋಡಲೇಬೇಕು. ಹಾಂ, ನಂಗೆ ಗೊತ್ತಿತ್ತು ಒಂದಲ್ಲ ಒಂದು ದಿವಸ ನಿಂಗೆ ಇದ್ರ ಮೇಲೆ ನಂಬಿಕೆ ಬಂದೇ ಬರುತ್ತೆ ಅಂತ. ಯಾಕೆ ತಪ್ಪು ತಿಳ್ಕೊತೀರಾ ಮಾಧವ್? ಮನುಷ್ಯನಿಗೆ ಮನೋರಂಜನೆಯೂ ಬೇಕಲ್ವಾ? ಈ ಜಾದು ಪ್ರಯೋಗ ನಂಬಲಿ ನಮ್ದೇ ಇರಲಿ, ಆದ್ರೆ ನೋಡಿ ಎಂಜಾಯ್ ಮಾಡ್ಬೋದಲ್ವಾ? ಎಂಟರ್ಟೈನ್ಮೆಂಟ್ ಅದಕ್ಕೆ. ಇದು ಜಾದು ಅಲ್ಲ, ನಮ್ ನಂಬಿಕೆ. ಓ, ಸ್ವಾಮಿಗಳು ಬಂದ್ರು. ಬನ್ನಿ ಸ್ವಾಮಿಗಳ. ಇಲ್ಲ ಇಲ್ಲ, ಇದು ದೇವರು ಬೀಸೋ ಕಲ್ಲು, ನಾನು ಎಲ್ಲಿಗೂ ತಗೊಂಡು ಹೋಗೋದಿಲ್ಲ. ನೀವು ಹೇಳಿದ್ದೀರಾ ಅಂತ ತಂದೆ. ಈ ಬೀಸೋ ಕಲ್ಲಿನ ಮಹಿಮೆ ಅಂತಿಂಥದ್ದಲ್ಲ, ಮತ್ತೆ ಇದ್ರ ಮಹಿಮೆ ಎಂದೂ ಸುಳ್ಳಾಗಿಲ್ಲ. ಹೌದು, ನಾವು ನೋಡಿದ್ದೀವಿ. ಮನೆ ಮುತ್ತೈದೆಯರು ಈ ಕಲ್ಲಿಗೆ ಅರಿಶಿನ ಕುಂಕುಮ ಹಚ್ಚಬೇಕು.